ನಮಸ್ಕಾರ ಸ್ನೇಹಿತರೆ, ನಾನು ಯಾಕೆ ಇಲ್ಲಿ ಲೈವ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಕೊರೋನಾ ವೈರಸ್, ಈ ಕೊರೋನಾ ವೈರಸ್ ಹೇಗೆ ಹರಡಿದೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾ ನಕ್ಷೆನೇ ಚೇಂಜ್ ಮಾಡೋ ಥರ ಹರಡಿದೆ. ಸೊ ಚೈನಾ, ಇಟಲಿ, ಅಮೇರಿಕಾ, ತುಂಬ ಕಂಟ್ರೀಸ್ಗಳಲ್ಲಿ ಎಕ್ಸೀಡ್ ಆಗಿ ಹೋಗ್ಬಿಟ್ಟಿದೆ. ಇದು ಫಿಫ್ತ್ ಸ್ಟೇಜಲ್ಲಿದೆ. ಸೊ ನಾವು ಇವಾಗ ಥರ್ಡ್ ಸ್ಟೇಜಲ್ಲಿದ್ದೀರಿ. ನಾವೇನು ಅವ್ರಿಗಿಂತ ತುಂಬ ಹಿಂದೆ ಇಲ್ಲ, ಥರ್ಡ್ ಸ್ಟೇಜಲ್ಲಿದ್ದೀರಿ. ಸೊ ಇದನ್ನು ತಡೆಗಟ್ಟಿಸ್ಬೇಕು ನಾವು. ಇವಾಗ ಇಂಡಿಯಾದಲ್ಲಿ ಆವಾಗಲೇ 639 ಜನ ಈ ಕೊರೋನಾ ವೈರಸ್ಗೆ, ಸೋಂಕಿಗೆ ಹತ್ತಿರ ಹೋಗಿದ್ದಾರೆ. 11 ಜನ ಈಗ ಸತ್ತಿದ್ದಾರೆ. ಕರ್ನಾಟಕದಲ್ಲಿ 51 ಜನ, ಅದರಲ್ಲಿ ಒಬ್ಬರು ಆವಾಗಲೇ ಬಲಿಯಾಗಿದ್ದಾರೆ. ದಯಮಾಡಿ ನಾವು ಇದನ್ನು ಇಲ್ಲೇ ಕೇರ್ ಮಾಡಿ, ಕ್ಯೂರ್ ಮಾಡಿ ಇಲ್ಲೇ ಇದನ್ನು ಮುಗಿಸ್ಬೇಕು. ಯಾಕಂದರೆ ಇದು ಇವಾಗ ನಮ್ಮ ಕೈಲಿದೆ, ಮುಂದೆ ನಮ್ಮ ಕೈ ಕೂಡ ಮೀರಿ ಹೋಗೋ ಥರ ಒಂದು ಟೈಮ್ ಬರುತ್ತೆ. ಸೊ ಅದಕ್ಕೆ ನಾವು ಮಾಡೋದು ಬೇಡ. ಗೌರ್ಮೆಂಟ್ ಏನು ಒಂದು ಡಿಸಿಷನ್ ತೊಗೊಂಡಿದ್ದಾರೆ, 21 ಡೇಸ್ ಲಾಕ್ಡೌನ್ ಅಂತ, ದಯಮಾಡಿ ಅದಕ್ಕೆಲ್ಲರೂ ಸ್ಪಂದಿಸಿ ಎಲ್ಲರೂ ಅವ್ರ ಮನೇಲಿ ಸಿಂಪಲಾಗಿ ನೀವೇನು ಮಾಡೋದು ಬೇಡ ಸರ್. ಜಸ್ಟು ನಮ್ಮ ನಮ್ಮ ಮನೆ ನಾವು ಇದ್ದು ಶುಚಿಯಾಗಿರೋಣ. ನಮ್ಮ ಕೈನ ಯಾವಾಗ್ಲೂ ಡೆಟಾಲಲ್ಲಿ ತೊಳ್ಕೊಂಡು, ನೀರು ಯಾವಾಗಲೂ ಜಾಸ್ತಿ ಕುಡ್ಕೊಂಡು, ಗಂಟಲನ್ನ ಒಣಗಿಸ್ಬಾರ್ದು. ಆಮೇಲೆ ಜಾಸ್ತಿ ಹಾರ್ಡ್ ಪದಾರ್ಥ ಅಂತಾರಲ್ಲ ಆ ಥರ ತಿನ್ನಿ, ಹಾಗಲಕಾಯಿ ಆ ಥರ ಗ್ರೀನ್ ಪದಾರ್ಥ ಜಾಸ್ತಿ ತಿನ್ನಿ. ಸಾಫ್ಟಾಗಿ ತಿನ್ನೋ ಜೀರ್ಣ ಆಗುವಂಥ ಪದಾರ್ಥಗಳು ತಿನ್ನಿ. ಅಂದರೆ ಹೀಟ್ ಆಗೋ ಪದಾರ್ಥ ಮತ್ತು ಸಾಫ್ಟಾಗೋ ಮೀನ್ಸ್ ಸಾಫ್ಟಾಗಿರೋಂಥ ಪದಾರ್ಥ, ಲೈಕ್ ಬೂದುಗುಂಬಳಕಾಯಿ, ನಿಮಗೆ ಸಾಫ್ಟಾಗಿ ಹೋಗೋ ಥರ ಪದಾರ್ಥ ತಿನ್ನಿ. ಜಾಸ್ತಿ ಹಾರ್ಡ್ ಪದಾರ್ಥ ತಿನ್ನೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಇವಾಗ ಯಾವ ಕಂಡೀಷನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಇವಾಗ ಕರೆಕ್ಟಾಗಿ ಯಾವುದೂ ಮೆಡಿಸಿನ್ ಏನೂ ಗೊತ್ತಿಲ್ಲ. ಇವಾಗ ಗೊತ್ತಿರೋ ಮೆಡಿಸಿನ್ ಏನಂದರೆ, ಶುಚಿಯಾಗಿ ಇಟ್ಕೊಬೇಕು ಕೈನ, ಗಂಟಲನ್ನ ಜಾಸ್ತಿ ಒಣಗಿಸ್ಬಾರ್ದು, ಯಾರ ಹತ್ರನೂ ಮಾತಾಡ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಯೂಸ್ ಮಾಡಿ, ದೂರದಲ್ಲಿರಿ. ಆಮೇಲೆ ತುಂಬ ಜನ ನಿನ್ನೆ ಒಂದು ನ್ಯೂಸ್ ಕೇಳ್ಕೊಟ್ಟೆ, ಆಚೆ ಹೋಗಿದ್ದಾರೆ ಬೆಳಗ್ಗೆ ಎಲ್ಲ, ಆಚೆ ಹೋಗಿ ಪೊಲೀಸರ ಹತ್ರ ಒದೆ ತಿಂದು, ಕೆಲವರು ಪೊಲೀಸಿಗೆ ರಿವರ್ಸ್ ಹೊಡೆದು. ಯಾಕೆ ಸರಿ ತರಲ್ಲ, ಪೊಲೀಸರು ಹೊಡೆದ್ರು, ನಾವು ಹೊಡೆದ್ರು, ಅವ್ರು ಹೊಡೆದ್ರು, ಏನು ಯೂಸ್ ಇಲ್ಲ ಇದು. ಇದು ಅವ್ರು ನಮ್ಮ ಒಳ್ಳೆದಕ್ಕೆ ಮಾಡ್ತಾ ಇರೋದು. ದಯಮಾಡಿ ಎಲ್ಲರೂ ಅವ್ರ ಮನೇಲಿದ್ದು ಅಟ್ಲೀಸ್ಟ್ ನೀವು ಹೊರಗಡೆ ಹೋಗ್ಬೇಕಾ, ಥಿಂಗ್ಸ್ ತೊಗೊಂಬರ್ಬೇಕಾ, ಹೋಗಿ ಮಾಸ್ಕ್ ಹಾಕ್ಕೊಂಡೋಗಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಕೆಮ್ಮಬೇಕಾದ್ರೆ ಮಾಸ್ಕು ಎಲ್ಲ ಕೈನ ಎಲ್ಲ ಕವರ್ ಮಾಡಿ, ಕೈನ ಶುಚಿಯಾಗಿ ಕೈ ತೊಳ್ಕೊಳ್ಳಿ ಯಾವಾಗ್ಲೂ. ಇಷ್ಟು ಮಾಡಿದ್ರೆ ಸಿಂಪಲ್ ಅಲ್ಲ ಸರ್, ಬೇರೇನೂ ಇಲ್ಲ. ಇವಾಗ ಹೇಳ್ತಿರೋ ಪ್ರಕಾರ ಕೈನ ತೊಳ್ಕೊಳ್ಳಿ, ಒಂದು ಡೆಟಾಲ್ ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಕ್ಲೀನಾಗಿ ಸ್ಕ್ರಬ್ ಮಾಡಿ ಕೈನ ತೊಳ್ಕೊಳ್ಳಿ. ಬೇರೆ ಏನು ದೊಡ್ಡ ಇದೇನು ಹೇಳ್ತಾ ಇಲ್ಲ. ಥಿಂಗ್ಸ್ ಎಲ್ಲ ಮನೇಲಿ ಒಂದು ಸ್ಟಾಕ್ ಇಟ್ಕೊಳ್ಳಿ. ಒಂದು 21 ಡೇಸ್ ಓಕೆ, ನಮ್ಮ ಇದಿಷ್ಟೇ ಲೋಕ ಅಂದ್ಕೊಂಡು ನಿಮ್ಮ ಮನೇಲಿರಿ. ಆಫೀಸು ಇದೆಲ್ಲ ಇರುತ್ತೆ. ನಾವು ಬದುಕಿದ್ರೆ, ನಾವು ಚೆನ್ನಾಗಿದ್ದರೆ ಆಫೀಸು ಎಲ್ಲ ನಮ್ಮ ಮುಂದೆ ಎಲ್ಲ ಇದೇ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಲೈಫ್ನ ನಾವು ಹಾಳು ಮಾಡಿಕೊಂಡು ಆಚೆ ಹೋಗಿ, ಕೆಲವರು ಸಿಲ್ಲಿ ರೀಸನ್ ಹೇಳ್ಕೊಂಡು ಊರಿಗೆ ಹೋಗ್ತಾ ಇದ್ದಾರೆ. ಊರಿಗೆ ಹೋಗಿ ನಮ್ಮ ಒಳ್ಳೆ ಆ ಪ್ಲೇಸ್ನ, ಇಲ್ಲಿರೋ ಪ್ರಾಬ್ಲಮ್ನ ತೊಗೊಂಡೋಗಿ ಅಲ್ಲೋಗಿ ಹಾಕ್ಬೇಕಾ? ಇವಾಗಷ್ಟೇ ನಮ್ಮ ಕೊರೋನಾ ಡೈರೆಕ್ಟಾಗಿ ಒಂದು ಸತಿದು ಗೊತ್ತಾಗಲ್ಲ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಬಂದಿಲ್ಲ ಡೈರೆಕ್ಟಾಗಿ ಕಂಡಿಡಿಯೋಕ್ಕೆ. ಸೊ ನಮಗೆ ಗೊತ್ತಾಗೋದಿಲ್ಲ, ನಮಗಿರೋ ಪ್ರಾಬ್ಲಮ್ನ ತೊಗೊಂಡೋಗಿ ಹಳ್ಳಿಯಲ್ಲಿರೋ ಹೋಗಿ ನಾವು ಆ ಜನನ ಹಾಳು ಮಾಡಬೇಕಾ? ಸೊ ದಯಮಾಡಿ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಇರಿ, ಶುಚಿಯಾಗಿರಿ, ಮನೇನ ಶುಚಿಯಾಗಿ ಇಟ್ಕೊಳ್ಳಿ, ಸ್ನಾನ ಮಾಡಿ. ಮತ್ತು ನೀವು ಈ ಏನಂತಾರಲ್ಲ, ಕೆಮ್ಮು ಅದೆಲ್ಲ ಬಂದಾಗ ಸ್ವಲ್ಪ ಸ್ಕಾಫ್ ಗೀಫ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಕ್ಲೀನಾಗಿರಿ. ಕೆಮ್ಮು ಬಂದ್ರೂ ಕೆಮ್ಮಿ ಅದನ್ನು ಸೈಡಲ್ಲಿ ಹೋಗಿ ಕೆಮ್ಮಿ, ಕೈ ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ, ಆಮೇಲೆ ಕ್ಲೀನಾಗಿ ಕೈ ತೊಳ್ಕೊಳ್ಳಿ. ನನಗೆ ಕೇಳ್ಪಟ್ಟಿರೋ ಪ್ರಕಾರ ವರ್ಲ್ಡಲ್ಲಿ 4.5 ಲಕ್ಷ ಮೇಲೆ ಜನ ಸತ್ತಿದ್ದಾರೆ. ಅದರಲ್ಲಿ 4.5 ಲಕ್ಷ ಜನ ಈ ಕೊರೋನಾ ವೈರಸ್ಗೆ ಇದಾಗಿದ್ದಾರೆ, ಎಫೆಕ್ಟ್ ಆಗಿದ್ದಾರೆ. ಕರ್ಫ್ಯೂ 144 ಸೆಕ್ಷನ್ ಅಂತೆಲ್ಲ ನೋಡಿಬಿಟ್ಟು ಈವ್ನಿಂಗ್ ನೋಡಿದ್ರೆ, ಗೌರ್ಮೆಂಟಿಂದ ನಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಿದ್ದಾರೆ, ಯಾರು ಬೇಕಾದ್ರೂ ಊರಿಗೆ ಹೋಗ್ಬೋದು, ಯಾರು ಬೇಕೋ ಊರಿಂದ ಬರ್ಬೋದು ಅಂತ. ನಮ್ಗೆ ಅದಂತೂ ಸೀರಿಯಸ್ಸಾಗಿ ಅರ್ಥ ಆಗಿಲ್ಲ. ಇಷ್ಟೆಲ್ಲ ಸೀರಿಯಸ್ ಆಗಿದೆ, ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು, ನಾವು ಊರಿಗೆ ಹೋಗ್ತಿದ್ದೀರಿ, ಇಲ್ಲಿಂದ ಅಲ್ಲಿ ಸೋಂಕನ್ನ ಹರಡಿಸ್ತೀರಿ, ಅಲ್ಲಿಂದ ಇಲ್ಲಿ ಸೋಂಕನ್ನ ಹರಡಿಸ್ತೀರಿ ಅಂತ ಹೇಳ್ಬಿಟ್ಟು ಡಿಸಿಷನ್ ತೊಗೊತಿರಲ್ಲ ಸರ್. ದಯಮಾಡಿ ಅವರು ಯಾವ ಥರ ಡಿಸಿಷನ್ ತೊಗೊಂಡ್ರು, 21 ಡೇಸ್ ಇದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬರು ಮನೇಲಿರೋ ವ್ಯಕ್ತಿ ಜವಾಬ್ದಾರಿ ಅಂದ್ಬಿಟ್ಟು ಸೀರಿಯಸ್ಸಾಗಿ ಥಿಂಕ್ ಮಾಡಿ ಮನೇಲಿದ್ದು ಎಲ್ಲರೂ ಸೇಫ್ ಆಗೋಣ ಸರ್. ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ. ನಾವು ನಮಗೋಸ್ಕರ ಬಾಳ್ತಾ ಇರೋದು. ಇದು ನೀವೇನು ಡಿಸಿಷನ್ ತೊಗೊತಿದ್ರೆ ಅದು ನಿಮಗೋಸ್ಕರ. 21 ಡೇಸ್ ನೀವು ಮನೇಲಿರೋದು, ನಿಮಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ನೀವು 21 ಡೇಸ್ ಮನೇಲಿರೋದು. ಯಾರು ಒಳ್ಳೆಯದಕ್ಕೋಸ್ಕರನೂ ಅಲ್ಲ. ಅದಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಅಂತ ಟಿ ವಿ ಇದೆ, ಫ್ರೆಂಡ್ಸ್ ಇದ್ದಾರೆ, ಮಾತಾಡಿ ಮಾತಾಡಿ ಇನ್ ದ ಸೆನ್ಸ್ ಲೈಕ್ ಫೋನಲ್ಲಿ ಮಾತಾಡಿ. ಮನೇಲಿ ಕೂಡ ಯಾವ್ಯಾವ ಕಾರ್ಡ್ಸಿಂದ ಹಿಡಿದು ಏನೇನು ಟೈಮ್ ಪಾಸ್ ಗೇಮ್ ಮಾಡ್ಬೋದು ಅದೆಲ್ಲ ಆಡಿ, ಮನೇಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ, ದೂರ ದೂರ ಇಟ್ಕೊಂಡು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ.
ಸುಖಿಯಾದ ಜೀವನ.